ಯೋಬನು ಬರೆದ ಪತ್ರಿಕೆ 14ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿ ಬರೆದಿದೆ, ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರೇನೆಂದು ನಿರೀಕ್ಷಿಸುತ್ತದಲ್ಲವೇ. ಎಂಥ ಅದ್ಭುತವಾದಂಥ ಮಾತು, ಎಂಥ ಅದ್ಭುತವಾದಂಥ ದೈವಿಕವಾದಂಥ ಆ ಆಲೋಚನೆ. ಸೃಷ್ಟಿಯೇ ತಾನು ಕಡಿಯಲ್ಪಟ್ಟಾಗ ತಾನು ಚಿಗುರುತ್ತೇನೆ ಎಂಬ ನಿರೀಕ್ಷೆಯಲ್ಲಿ ಬದುಕ್ತಾ ಇರ್ತದೆ. ಪ್ರಿಯ ದೇವರ ಮಕ್ಕಳೇ, ಮರವನ್ನು ಕಡಿಯುವಂಥವರು ಬಹಳಷ್ಟು ಜನರಿದ್ದಾರೆ. ಆದರೆ ಆ ಮರ ಚಿಗುರದೆ ಹಾಗೆ ತನ್ನನ್ನು ನಿರ್ನಾಮ ಮಾಡಿಕೊಳ್ಳೋದಿಲ್ಲ. ನಾನು ಚಿಗುರೇ ಚಿಗುರುತ್ತೇನೆ, ನಾನು ಬೆಳೀತೇನೆ ಮತ್ತು ನಿರೀಕ್ಷೆ ಎಂದೆಂದಿಗೂ ಆ ಮರಕ್ಕಿದೆ. ಅದೇ ರೀತಿ ನಿಮ್ಮ ಜೀವಿತಗಳಲ್ಲಿ ಕೂಡ ಆ ನಿರೀಕ್ಷೆ ಹುಟ್ಟಬೇಕು, ಆ ನಿರೀಕ್ಷೆ ಉದ್ಭವಿಸಬೇಕು. ಅದು ನಿಮ್ಮ ಜೀವಿತದಲ್ಲಿ ಕಡಿಯುವಂಥವರು, ಅವಮಾನಿಸುವಂಥವರು, ದುಃಖಪಡಿಸುವಂಥವರು, ಗೋಳಾಟಗಳು, ಸಂಕಟಗಳು, ಶ್ರಮೆಗಳು, ಕಣ್ಣೀರುಗಳು ಸದಾಕಾಲ ಬರ್ತಲೇ ಇರ್ತವೆ. ದಿಸ್ ಇಸ್ ಅ ಲೈಫ್, ಇದು ಜೀವನ. ನಿನ್ನ ಜೀವಿತದಲ್ಲಿ ಬಂದೇ ಬರ್ತವೆ, ನಿನ್ನ ಜೀವಿತದಲ್ಲಿ ನಿನ್ನನ್ನು ಕಾಲೆಳೆಯುವಂಥವ್ರು ಬಂದೇ ಬರ್ತಾರೆ. ನಿನ್ನ ಅವಮಾನಿಸುವಂಥವರು, ದುಃಖಪಡಿಸುವಂಥವರು, ಸಾಲಗಳು, ಸಂಕಟಗಳು, ಇವೆಲ್ಲವೂ ನಿನ್ನ ಜೀವಿತದಲ್ಲಿ ಬಂದೇ ಬರ್ತವೆ. ಆದರೆ ಎಂದಿಗೂ ಕೂಡ ಇನ್ನು ನಾನು ಮುಗಿದೋದೆ, ಇನ್ನು ನನ್ನ ಜೀವಿತದಲ್ಲಿ ಆಗಲ್ಲ, ನನ್ನ ಬಿಸ್ನೆಸ್ ಮುಗಿದೋಯ್ತು, ನನ್ನ ಜೀವಿತ ಮುಗಿದೋಯ್ತು, ನನ್ನ ಸೇವೆ ಮುಗಿದೋಯ್ತು ಅಂದ್ಕೊಳ್ಬೇಡ. ಚಿಗುರ್ತೇನೆ ಎಂಬಂಥ ಭರವಸೆ ನಿನ್ನೊಳಗಡೆ ಇರಲಿ. ಸೇವೆಯಲ್ಲಿ ಸಂಕಟಗಳು ಅನುಭವಿಸ್ತಾ ಇದ್ದೀರಾ? ಸೇವೆಯಲ್ಲಿ ವೇದನೆಗಳು ಅನುಭವಿಸ್ತಾ ಇದ್ದೀರಾ? ಸೇವೆಯಲ್ಲಿ ವಿಶ್ವಾಸಗಳಿಂದ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ? ಸೇವೆಯಲ್ಲಿ ಹಣದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ? ಸೇವೆಯಲ್ಲಿ ನೀನು ಅಂದ್ಕೊಂಡಂಥ ಯಾವ ಒಂದು ರಿಸೋರ್ಸ್ಗಳಿಲ್ಲದೆ ಅಯ್ಯೋ ದೇವರೇ ನಾನು ಹೇಗೆ ಮಾಡಲಿ ಅಂತ ಕಷ್ಟಪಡ್ತಾ ಇದ್ದೀರಾ? ಭಯಪಡಬೇಡ್ರಿ. ಬಿಸ್ನೆಸ್ನಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ಬಿಸ್ನೆಸ್ ಸೋಲು, ಎಲ್ಲ ಕಡೆಗಳಲ್ಲಿ ಕೂಡ ನನಗೆ ಕಷ್ಟಗಳೇ, ಎಲ್ಲ ಕಡೆಗಳಲ್ಲಿ ಕೂಡ ಸೋಲುಗಳೇ, ನನ್ನ ಸಂಬಳದಲ್ಲಿ ಏರುಪೇರು, ನನ್ನ ಪ್ರಮೋಷನ್ನಲ್ಲಿ ಏರುಪೇರು, ಈ ರೀತಿಯಾದಂಥ ಎಷ್ಟೋ ಸಂಗತಿಗಳು ಜೀವಿತದಲ್ಲಿ ಇರ್ಬೋದು. ಆದರೆ ಚಿಗುರ್ತೇನೆ ಎಂಬಂಥ ಆಸೆ ನಿನ್ನೊಳಗಡೆ ಇರಲಿ, ನಾನು ಬೆಳಿತೇನೆಂಬಂಥ ಆಸೆ ನಿನ್ನೊಳಗಡೆ ಇರಲಿ. ಆ ಆಸೆ ಅನ್ನುವುದಕ್ಕಿಂತ ನಿರೀಕ್ಷೆ ನಿನ್ನೊಳಗಡೆ ಇರಲಿ. ಸೃಷ್ಟಿಯನ್ನು ಒಂದು ಸಾರಿ ನೋಡು, ಮರವನ್ನೊಂದು ಸಾರಿ ದೃಷ್ಟಿಸು. ಆ ಮರ ಕಡಿದು ಹೋದರೂ ಕೂಡ ಮತ್ತೆ ಚಿಗುರ್ತದೆ, ಯಾಕಂದರೆ ಅದಕ್ಕೆ ನಿರೀಕ್ಷೆ ಇದೆ. ನಾನು ಕಡಿಯುವಂಥವ್ರು ಅನೇಕರು ಬಂದರೂ ಕೂಡ ನಾನಾದರೂ ಬೆಳೀತಲೇ ಇರ್ತೇನೆ. ಅದೇ ನಿರೀಕ್ಷೆ ಇವತ್ತು ನಿನ್ನೊಳಗಡೆ ಇರಲಿ. ಜನರು ನಿನ್ನನ್ನು ಯಾವ ರೀತಿ ಹೇಗೆ ನಿನ್ನ ಕೆಲಸದ ಜಾಗದಲ್ಲಿ ನಿನ್ನ ಬಾಸ್ ಏನೇ ಮಾಡಲಿ, ನಿನ್ನೊಳಗಡೆ ಒಂದು ನಿರೀಕ್ಷೆ ಇರಲಿ. ನಾನು ಬೆಳೆಯುತ್ತೇನೆ ಎಂಬಂಥ ನಿರೀಕ್ಷೆ, ನಾನು ಅಭಿವೃದ್ಧಿ ಆಗ್ತೇನೆ ಎಂಬ ನಿರೀಕ್ಷೆ, ನಾನು ಉನ್ನತ ಸ್ಥಾನಕ್ಕೆ ಬರ್ತೇನೆ ಎಂಬ ನಿರೀಕ್ಷೆ, ನಮ್ಮ ಸಭೆ ಬೆಳೆಯುತ್ತೆ ಎಂಬಂಥ ನಿರೀಕ್ಷೆ, ನನ್ನ ಸೇವೆ ಬೆಳೆಯುತ್ತೆ ಎನ್ನುವಂಥ ನಿರೀಕ್ಷೆ, ನನ್ನ ಜೀವಿತ ಕಟ್ಟಲ್ಪಡ್ತದೆ ಎಂಬಂಥ ನಿರೀಕ್ಷೆ ಮಾತ್ರ ನಿನ್ನೊಳಗಡೆಯಿಂದ ದೂರ ಹೋಗದಿರಲಿ. ಪ್ರಿಯ ಸಹೋದರನೇ, ಸಹೋದರನೇ, ಈ ನಿರೀಕ್ಷೆಯೊಂದಿಗೆ ಈ ದಿನ ಮುಂದೆ ಸಾಗು. ದೇವರು ನಿನ್ನ ನಿರೀಕ್ಷೆಯನ್ನು ಮಾನಿಸಿ ನಿನ್ನನ್ನು ಆಶೀರ್ವದಿಸ್ತಾನೆ. ನನ್ನನ್ನು ನಿರೀಕ್ಷಿಸುವವರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ. ನೀನು ಎಷ್ಟು ದೇವರ ನಿರೀಕ್ಷಿಸ್ತೀಯೋ ಅಷ್ಟು ನಿನ್ನ ಮೇಲಕ್ಕೇರುವಿ. ನೀನೆಷ್ಟು ದೇವರನ್ನು ನಿರೀಕ್ಷಿಸ್ತೀಯೋ ಅಷ್ಟು ಉನ್ನತ ಸ್ಥಾನಕ್ಕೆ ಬರುವಿ. ನೀನೆಷ್ಟು ದೇವರನ್ನು ನಿರೀಕ್ಷಿಸುವಿಯೋ ಅಷ್ಟು ಅದ್ಭುತವಾಗಿ ಹಾರುವಿ. ಆ ರೀತಿಯಾದಂಥ ಜೀವಿತವನ್ನು ಕರ್ತನನ್ನು ಕೊಡಲಿಕ್ಕಿದ್ದಾನೆ. ಕರ್ತನನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.